ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇವೊಂದು ಸುದ್ದಿ ಕೇಳಿದಾಗ ಇದು ಸತ್ಯನ ಅಂತ ನಂಬೋದಕ್ಕೂ ಕಷ್ಟ ಆದಂತ ಒಂದು ಸುದ್ದಿ. ಆದರೂ ಸಹ ನಂಬಲೇಬೇಕು. ವಿದ್ಯಾಟ ಬಾಲ ಕಲಾವಿದನಾಗಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಂಥ ಒಬ್ಬ ಮೇರುನಟ ಬಹಳ ಚಿಕ್ಕ ವಯಸ್ಸು 46 ವಯಸ್ಸು ತಾಯಂತ ವಯಸ್ಸಲ್ಲಿ ಅಂಥ ಒಂದು ಕಲಾವಿದನ ನಾವು ಕಳ್ಕೊಂಡಿದ್ದೀವಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಕೆಡುಕು ಬಯಸದೇ ಇರತಕ್ಕಂಥ ಕೆಡುಕು ಮಾಡದೇ ಇರತಕ್ಕಂಥ ಒಂದು ಅನ್ನದಾತ ನಿರ್ಮಾಪಕನಿಗೆ ಒಂದು ಸಣ್ಣ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಡ್ಕೊಂಬಂದಂಥ ಒಂದು ಕಲಾವಿದ ಅದು ನಮ್ಮ ಪುನೀತ್ ರಾಜ್ಕುಮಾರ್. ಒಂದು ಕುಟುಂಬಕ್ಕೆ ಒಂದು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮನವರ ಒಂದು ಒಳ್ಳೆಯ ಮಗನಾಗಿ ಒಂದು ಒಳ್ಳೆಯ ಗಂಡನಾಗಿ ಒಳ್ಳೆಯ ತಂದೆಯಾಗಿ ಒಳ್ಳೆಯ ಸಹೋದರನಾಗಿ ಕಲಾವಿದರಿಗೆ ಸಂಪೂರ್ಣವಾಗಿ ಏನು ಅಭಿಮಾನಿ ದೇವರುಗಳಿದ್ದಾರೆ ಅವ್ರಿಗೂ ಸಹ ಒಬ್ಬ ಒಳ್ಳೆಯ ನಾಯಕನಾಗ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂತಹ ಯಾರೇ ಒಬ್ಬರು ಒಂದು ಮಾತು ಮಾತನಾಡೋಕ್ಕಾಗದೇ ಇರತಕ್ಕಂತಹ ಯಾರಾದರೂ ಒಬ್ಬ ನಾಯಕನಾಗ ಇದ್ದರೆ ಅದು ಮೊದಲನೇ ಸಾಲಿನಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಭಾಳ ನೋವಾಗ್ತದೆ. ನಮ್ಮ ಕನ್ನಡ ಚಿತ್ರರಂಗ ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕುಟುಂಬದ ಕುಡಿ ಇವತ್ತು ನಮ್ಮನ್ನು ಅಗಲಿದೆ. ಭಾಳ ದುಃಖನೂ ಆಗುತ್ತೆ. ಆದರೂ ಎಲ್ಲರೂ ಹೋಗಲೇಬೇಕು. ಯಾರಿಗೂ ಇರೋದಕ್ಕಾಗಲ್ಲ. ಆದರೆ ಇಷ್ಟು ಬೇಗ ಅವ್ರನ್ನ ಆ ಭಗವಂತ ಕರ್ಕೊಳ್ತಾನೆ ಅಂತ ಯಾರೂ ಊಟೇನು ಮಾಡಿ ಭಾಳ ಆರೋಗ್ಯವಂತನಾಗಿ ಎಲ್ರಿಗೂ ಸಹ ಎಕ್ಸಸೈಸ್ ಮಾಡಿ ಹೇಳ್ತಾ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ಆ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ತುಂಬ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿದ್ದೀವಿ. ಇವತ್ತು ಶಿವಣ್ಣ ಆ ಕುಟುಂಬಕ್ಕೆ ಒಂದು ತಂದೆಯ ಸ್ಥಾನದಲ್ಲಿ ನಿಲ್ತಾರೆ. ಆ ಮನೇನ ರಕ್ಷಣೆ ಮಾಡ್ತಾರೆ. ಅವ್ರ ಜೊತೆ ನಾವೆಲ್ಲ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ಅವ್ರ ಜೊತೆಯಲ್ಲಿದ್ದೀವಿ. ಇನ್ನು ಹೆಚ್ಚಿಗೆ ಮಾತನಾಡೋಂಥದ್ದಲ್ಲ. ಅವ್ರ ಕುಟುಂಬಕ್ಕೆ ಆ ಭಗವಂತ ಶಾಂತಿ. ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ.